ಜನಗಳಿಗಾಗಿ ಪೊಲೀಸ್ ಇದೆ. ಸೊ ಪೊಲೀಸ್ ಜೊತೆಯಲ್ಲಿ ಎಲ್ಲ ಜನಗಳು ಎಲ್ಲ ಜನಗಳ ಸಹಕಾರದಿಂದ ಒಳ್ಳೆ ಪೊಲೀಸಿಂಗನ್ನು ಕೊಡಬೇಕು ಅಂತೇಳಿ ನಾವು ಇಚ್ಛೆ ಪಡ್ತೀವಿ. ಅದಕ್ಕಾಗಿ ಜನಗಳ ಕೋಆಪರೇಷನ್ನು ಸಹಕಾರವನ್ನು ಬಯಸ್ತೀವಿ. ಮತ್ತು ಎರಡನೇದೇನಿದೆ, ಪೊಲೀಸಿಂಗಲ್ಲಿ ಜನಗಳು ಭಾಗವಹಿಸಬೇಕು ಅನ್ನೋದು ನನ್ನ ಇಷ್ಟ ಇದೆ. ಜನಗಳು ಪೊಲೀಸಿಂಗಲ್ಲಿ ಭಾಗವಹಿಸಿದಾಗ ಏನು ಕ್ರಿಮಿನಲ್ಗಳಿರ್ತಾರೆ ಅವರಿಗೆ ಪೊಲೀಸ್ ಜನಗಳ ಬಗ್ಗೆ ಮತ್ತು ಪೊಲೀಸರ ಬಗ್ಗೆ ಭಯ ಬರುತ್ತೆ. ಅದನ್ನು ನಾವು ಮಾಡೋಣ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಯಾವುದು ಕಲಬುರಗಿ ನಗರದ ಜನತೆಗೆ ನಾನು ಕೋರ್ತೀನಿ. ಮತ್ತು ಟ್ರಾಫಿಕ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆ ಆಗಬೇಕು. ಜನಗಳು ಕಾನೂನನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಮನಸ್ಸಿನಿಂದ ಅವರು ಮಾಡಬೇಕು ಅಂತ. ಏನು ಅಂದರೆ ಹೆಲ್ಮೆಟ್ ಧರಿಸೋದ್ರಿಂದ ಜನಗಳಿಗೆ ಒಳ್ಳೆಯದು. ಪೊಲೀಸರಿಗೋಸ್ಕರ ಅವರು ಹೆಲ್ಮೆಟ್ ಧರಿಸಬಾರ್ದು, ಅವ್ರಿಗೋಸ್ಕರ ಅವರು ಹೆಲ್ಮೆಟ್ ಧರಿಸ್ಬೇಕು. ಒಂದು ಕಾರ್ಯಕ್ರಮವನ್ನು ನಾನು ಈ ಪೆಟ್ರೋಲ್ ಬಂಕ್ನವ್ರಿಗೆ ಇವರಿಗೆ ಮಾತನಾಡಿ ಮಾಡಬೇಕು ಅಂತ ಇದ್ದೀನಿ. ಯಾರಿಗೆ ಹೆಲ್ಮೆಟ್ ಇಲ್ಲ ಅವ್ರಿಗೆ ಪೆಟ್ರೋಲ್ ಹಾಕಬಾರ್ದು ಅಂತೇಳಿ ನಾನು ಇವ್ರುಗಳನ್ನ ಕೋರೋಕ್ಕೂ ಇದನ್ನು ಮಾಡ್ತೀನಿ. ಮತ್ತು ಟ್ರಾಫಿಕ್ಕಲ್ಲಿ ಆಟೋ ಯಾಕೆ ಬೇಕಾಗಿ ಇದು ಮಾಡೋದು, ಪರ್ಮಿಟ್ ಇಲ್ಲದೆ ಇರತಕ್ಕಂಥ ಆಟೋಗಳು ಇವುಗಳನ್ನೆಲ್ಲ ಸಹಿಸಲಿಕ್ಕೆ ಆಗಲ್ಲ. ಆದ್ದರಿಂದ ಅವುಗಳನ್ನೆಲ್ಲ ಅದನ್ನು ಕಾನೂನಾತ್ಮಕವಾಗಿ ಅವ್ರನ್ನ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಕೋರ್ತೀನಿ. ಥ್ಯಾಂಕ್ ಯು.